ಪ್ರೀತಿಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಒಂದು ದ್ವಿಪದೋಕ್ತಿಯನ್ನು ಮತ್ತೊಂದು ದ್ವಿಪದೋಕ್ತಿಯೊಂದಿಗೆ ಗುಣಿಸುವ ಬಗ್ಗೆ ಹೇಗೆ ಅಂತ ನೋಡೋಣ. ಮೊದಲ ದ್ವಿಪದೋಕ್ತಿ 2x - 8y, ಎರಡನೆಯ ದ್ವಿಪದೋಕ್ತಿ 3x + 4y ಎನ್ನುವ ಎರಡು ದ್ವಿಪದೋಕ್ತಿಯನ್ನು ನಾನು ಪರಿಗಣಿಸಿದ್ದೀನಿ. ಈ ಎರಡರ ಗುಣಲಬ್ಧವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ನಮಗೆ ಬೇಕಾಗಿರೋದು 2x - 8y ಇಂಟು 3x + 4y. ಈ ದ್ವಿಪದೋಕ್ತಿಗಳ ಗುಣಲಬ್ಧವನ್ನು ಕಂಡುಹಿಡಿಯೋದಕ್ಕೆ ನಾವು ಈ ಒಂದು ಕೋಷ್ಟಕ ವಿಧಾನವನ್ನು ಅನುಸರಿಸ್ತೀವಿ. ಈ ಕೋಷ್ಟಕ ವಿಧಾನದಲ್ಲಿ ಈ ಎಲ್ಲ 4 ಅಂಶಗಳನ್ನು ಬರೆದು ಗುಣಾಕಾರ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲ ದ್ವಿಪದ 2x, ಇಲ್ಲಿ -8y, ಎರಡನೇ ದ್ವಿಪದ 3x ಮತ್ತು 4y. ಇಲ್ಲಿ ನಾವು ಈ 4 ಏಕಪದಗಳನ್ನು ಗುಣಿಸಬೇಕಿದೆ. ಒಂದೊಂದಾಗಿ ಗುಣಿಸ್ತಾ ಹೋಗೋಣ. ಮೊದಲು 2x ಮತ್ತು 3xಗಳನ್ನು ಗುಣಿಸೋಣ. ಪ್ಲಸ್ ಇಂಟು ಪ್ಲಸ್ ಪ್ಲಸ್, 2 × 3 = 6, x × x - x². ಹಾಗೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್, 2 × 4 = 8, x × y - xy. ನಂತರ ಮೈನಸ್ ಇಂಟು ಪ್ಲಸ್ ಮೈನಸ್, 8 × 3 = 24, x × y - xy. ಮೈನಸ್ ಇಂಟು ಪ್ಲಸ್ ಮೈನಸ್, 8 × 4 = 32, y × y - y². ಇದು ಮೊದಲನೇ ಭಾಗ ಆಯಿತು. ಇದನ್ನು ಮತ್ತೊಮ್ಮೆ ನಾವು ಪರಿಷ್ಕರಿಸಬೇಕು. ಯಾಕೆ ಅಂದರೆ ಇಲ್ಲಿ 2 ಸಜಾತಿ ಬೀಜಾಕ್ಷರಗಳು ಬಂದುಬಿಟ್ಟಿವೆ. ಈ 2 ಸಜಾತಿ ಬೀಜಾಕ್ಷರಗಳನ್ನು ಒಟ್ಟಾಗಿ ಕೂಡಿ ಉತ್ತರವನ್ನು ಬರೀಬೇಕು. ಆದ್ದರಿಂದ ಇಲ್ಲಿ ಬರುವಂತಹ ಸಂಖ್ಯೆಯ ಗುಣಲಬ್ಧ 6x² - 32y² -24 + 8 ಅಂದರೆ -16xy. ಈ ರೀತಿಯಾಗಿ ಸಜಾತಿ ಬೀಜಾಕ್ಷರಗಳನ್ನು ಗಮನಿಸಿ, ಗುರುತಿಸಿ, ಆಮೇಲೆ ಅದಕ್ಕೆ ಕೂಡುವಂತಹ ಮತ್ತು ಕಳೆಯುವಂತಹ ಕೆಲಸ ಮಾಡಿ ಒಟ್ಟಾರೆಯಾಗಿ ಉತ್ತರವನ್ನು ಇಡಬೇಕಾಗಿದೆ. ನಾವು ಇನ್ನೊಂದು ಉದಾಹರಣೆಯಲ್ಲಿ ಒಂದು ದ್ವಿಪದೋಕ್ತಿ ಮತ್ತೊಂದು ತ್ರಿಪದೋಕ್ತಿಯನ್ನು ಪರಿಗಣಿಸಿ ಗುಣಲಬ್ಧವನ್ನು ಕಂಡುಹಿಡಿಯೋಣ. ಈ 2 ಬೀಜೋಕ್ತಿಗಳನ್ನು ನಾವು ಗುಣಿಸಬೇಕಿದೆ. ನಮಗೆ ಬೇಕಾಗಿರೋದು 2a + 8b ಇಂಟು 3a - 2b + 5. ಇವೆರಡನ್ನು ಗುಣಿಸಿದಾಗ ನಮಗೆ ಒಟ್ಟು 6 ಗುಣಲಬ್ಧಗಳು ಬರುತ್ತೆ. ಈ 6 ಗುಣಲಬ್ಧಗಳಲ್ಲಿ ಯಾವುದು ಸಜಾತಿ ಬೀಜಾಕ್ಷರಗಳು ಬಂದಿವೆ ಅವೆಲ್ಲವನ್ನು ಕೂಡುವಂಥ ಮತ್ತು ವ್ಯವಕಲನ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಮೊದಲನೇದಾಗಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್, 2 × 3 = 6, a × a = 6a², 2 + - ಮೈನಸ್, 2 × 4 = 4, a × b - ab. ಹಾಗೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್, 2 × 5 = 10, a. ಹಾಗೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್, 8 × 3 = 24, ಎ ಬಿ. ಪ್ಲಸ್ ಇಂಟು ಮೈನಸ್ ಮೈನಸ್, 8 × 2 = 16, b². ಹಾಗೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್, 8 × 5 = 40, b. ಇದರಲ್ಲಿ ನಾವು ಗಮನಿಸಿದ್ದಾದರೆ ನಮಗೆ 2 ಬೀಜ ಪದಗಳು -4ab ಮತ್ತು 24ab ಇವೆರಡೂ ಸಹ ಒಂದಕ್ಕೊಂದು ಸಜಾತೀಯ ಬೀಜಾಕ್ಷರಗಳಾಗಿವೆ. ಹಾಗಾಗಿ ಇವೆರಡನ್ನು ಕೂಡಬೇಕು. ಉಳಿದದ್ದೆಲ್ಲವನ್ನು ಪ್ಲಸ್ ಸಂಕೇತವನ್ನು ಹಾಕಿ ಮುಂದುವರಿಸಬೇಕಾಗತ್ತೆ. ಇವೆರಡರ ಗುಣಲಬ್ಧ 6a² - 16b² ಪ್ಲಸ್ 10a + 40b ಪ್ಲಸ್ 20ab. 24ರಲ್ಲಿ 4ನ್ನು ಕಳೆದು ಬರೆದಿರುವಂತಹ ಉತ್ತರ ಇದಾಗಿದೆ. ಏಕಾಏಕಿ ನೀವು ನೇರವಾಗಿ ಇದನ್ನು ಗುಣಾಕಾರ ಮಾಡ್ತೀರಿ ಅಂತಂದರೆ ನಿಮಗೆ ಸ್ವಲ್ಪ ಕಷ್ಟ ಆಗಬಹುದು. ಹಾಗಾಗಿ ಈ ಒಂದು ಕೋಷ್ಟಕ ವಿಧಾನದಿಂದ ಯಾವುದೇ ರೀತಿಯ ಬಹುಪದಗಳನ್ನು ಕೊಟ್ಟಾಗ ನೀವು ಗುಣಿಸೋದಕ್ಕೆ ಸುಲಭ ಆಗುತ್ತೆ.